ಈ ಥರ ಪ್ರಶ್ನೆಗಳು ಏನು, ಈ ಸರ್ವೆಗಳು, ಈ ರಿಪೋರ್ಟ್ಗಳು ಏನು ಬರುತ್ತೆ, ಇದು ಬರೀ ಎಲೆಕ್ಷನ್ ಸಮಯಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅವ್ರವ್ರ ಸಿದ್ಧಾಂತನ ಪ್ರಮೋಟ್ ಮಾಡೋದಕ್ಕೆ ಆಗಲಿ ಮಾಡ್ತಾರೆ ಹೊರತು. ಜಾಸ್ತಿ ಆಗಿದ್ದಾರೆ ಅಂದರೆ ಏನು ಮಾಡೋಣ, ಎಲ್ಲ ಕರ್ಕೊಂಡ್ಬಂದು ಬಿಟ್ಕೊಂಡು ನಿಂತವ್ರೆ, ಈಗ ಎಲ್ಲ ಅಧ್ವಾನ ಮಾಡಿ ಈ ಥರ ಮಾಡ್ಕೊಂಡು ನಿಂತವ್ರೆ ಜೀವನವ, ಈಗ ಕಣ್ಣು ರಕ್ತ ಬರ್ತದೆ ನೆನೆಸ್ಕೊಂಡ್ರೆ ಆ ಥರ ನಮ್ಮ ಪರಿಸ್ಥಿತಿಗಳು. ಈ ಸಮಾಜ ಈ ಥರ ಇದ್ರೆ ಈ ಮುಂದೆ ಎಲ್ಲ ಮುಚ್ಚಾಕ್ಬಿಡ್ತಾರೇನೋ ಅನ್ನೋ ಭಯ ನಮಗೆ. ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹಿಂದೂಗೆ ಏನು ಯಾವುದೂ ಇದಿಲ್ಲ, ಬೆನಿಫಿಟ್ ಇಲ್ಲ. ಪ್ರತಿಯೊಂದೂ ಅವ್ರಿಗೆ ಮುಸ್ಲಿಮ್ಸ್ಗೆ ಬೆನಿಫಿಟ್ ಮಾಡ್ತಾ ಇದ್ದಾರೆ. ಈಗ ಇದು ನೀವೇನು ಮಾಹಿತಿ ನಮಗೆ ಕೊಟ್ಟಿದ್ದೀರಾ, ಜನಸಂಖ್ಯೆ ವಿಚಾರದಲ್ಲಿ ಸಂವಿಧಾನದಲ್ಲಿ ಎಲ್ಲರಿಗೂ ಒಂದೇ ಸ್ಥಾನ ಇರತಕ್ಕಂಥದ್ದು, ಆಮೇಲೆ ಹೆಚ್ಚಾಗಿ ಅವ್ರದ್ದು ಪಾಪ್ಯುಲೇಷನ್ ಜಾಸ್ತಿ ಆಗಿದೆ, ಇವ್ರದ್ದು ಕಡಿಮೆ ಆಗಿದೆ ಅನ್ನೋದಕ್ಕಿಂತ ಹೆಚ್ಚಾಗಿ, ಈಗ ನೋಡಿ ನಮ್ಮ ದೇಶದಲ್ಲಿ ಪಾಪ್ಯುಲೇಷನ್ ಕಂಟ್ರೋಲ್ಗೆ ಏನು ಕಾನೂನು ಆ ಥರ ಇಲ್ಲ. ಸೊ ಹಾಗಾಗಿ ಇವ್ರದ್ದು ಜಾಸ್ತಿ ಆಗಿದೆ, ಅವ್ರದ್ದು ಕಡಿಮೆ ಆಗಿದೆ ಅಂತ ನಾವೇನು ಹೇಳಲಿಕ್ಕೆ ಬರಲ್ಲ. ಆ ಥರ ನಿಯಂತ್ರಣ ಯಾವುದಾದ್ರೂ ಮೆಷರ್ಸ್ ತಗೊಂಬಂದರೆ ಆವಾಗ ಮಾತಾಡ್ತಕ್ಕಂಥದ್ದು ಸೂಕ್ತ ಆಗ್ತದೆ, ಅವರು ಕಮ್ಯುನಿಟಿನಲ್ಲಿ ಜಾಸ್ತಿ ಇದೆ, ಇವ್ರದ್ದು ಕಮ್ಮಿ ಇದೆ, ಜಾಸ್ತಿ ಇದೆ ಅಂತ. ಈಗ ಸದ್ಯದಲ್ಲಿ ವಸ್ತುಸ್ಥಿತಿ ಏನಂದರೆ ನಮ್ಮ ಕಾನೂನು ಚೌಕಟ್ಟಿನಲ್ಲಿ ಆ ಥರ ನಿಯಮಗಳು ಯಾವುದು ಇಲ್ಲದೇ ಇರೋದ್ರಿಂದ ನಾವು ಹಂಗೆ ಹೇಳಲಿಕ್ಕೆ ಬರಲ್ಲ. ಆಮೇಲೆ ಇದು ಈ ಸರ್ವೆ ರಿಪೋರ್ಟ್ಸು ಇದೆಲ್ಲ ಎಷ್ಟು ಮಟ್ಟಿಗೆ ಸರಿ, ಆಮೇಲೆ ಇದ್ರ ಹಿಂದೆ ಇರೋ ಉದ್ದೇಶ ಏನು ಅನ್ನೋದು ನೋಡ್ಕೋಬೇಕು. ಈಗ ಎಲ್ಲರೂ ಮಾಮೂಲಿ ಜನಾಂಗದಲ್ಲಿ ಎಲ್ಲರೂ ಕಾಫಿ ಟೀ ಊಟ ತಿಂಡಿ ಎಲ್ಲರೂ ಮಾಡೋಂಗೆ ಎಲ್ಲರೂ ಸೌಹಾರ್ದತೆಯಿಂದ ಇರ್ತಾರೆ. ಕೇವಲ ಇದು ಎಲೆಕ್ಷನ್ ಬಂದಾಗ ಆ ಪಕ್ಷದ ಒಂದು ಸಿದ್ಧಾಂತ ಈ ಪಕ್ಷದ ಒಂದು ಸಿದ್ಧಾಂತ ಇದ್ದಾಗ ಮಾತ್ರ ಈ ಜನಸಂಖ್ಯೆ ಇಷ್ಟಿದೆ, ಈ ಜನಾಂಗದವ್ರು ಇಷ್ಟಿದೆ ಅನ್ನೋದು ಬರುತ್ತೆ ಬಿಟ್ಟರೆ, ಈಗ ನೋಡಿ ಇಲ್ಲಿ ಇದೀವಿ ಮಯಾಸ್ ಮುಂದೆ ಎಲ್ಲರೂ ಒಟ್ಟಿಗೆ ಕಾಫಿ ಟೀ ಊಟ ತಿಂಡಿ ಎಲ್ಲ ಒಟ್ಟಿಗೆ ಮಾಡಲ್ವಾ. ಹಂಗಾಗಿ ಈ ಥರ ಪ್ರಶ್ನೆಗಳು ಏನು, ಈ ಸರ್ವೆಗಳು, ಈ ರಿಪೋರ್ಟ್ಗಳು ಏನು ಬರುತ್ತೆ, ಇದು ಬರೀ ಎಲೆಕ್ಷನ್ನು ಸಮಯಕ್ಕೆ ಬೇರೆ ಬೇರೆ ರಾಜಕೀಯ ಪಕ್ಷಗಳು ಅವ್ರವ್ರ ಸಿದ್ಧಾಂತನ ಪ್ರಮೋಟ್ ಮಾಡೋದಕ್ಕೆ ಆಗಲಿ ಮಾಡ್ತಾರೆ ಹೊರತು, ದಿನನಿತ್ಯ ಜೀವನದಲ್ಲಿ ಯಾರು ಎಷ್ಟು ಜನಾಂಗ ಇದ್ದಾರೆ, ಅವ್ರದ್ದು ಎಷ್ಟು ಪರ್ಸೆಂಟೇಜ್ ಇದೆ ಅನ್ನೋದು ನಮಗೇನೂ ಅದರಿಂದ ಸಮಸ್ಯೆ ಆಗಲ್ಲ. ಆಮೇಲೆ ಎಲ್ಲರೂ ಶಾಂತಿ ಸೌಹಾರ್ದತೆಯಿಂದ ಇರಬೇಕಾದ್ರೆ ನಮ್ಗೆ ಇದು ಯಾವುದು ಇಟ್ ವಿಲ್ ನಾಟ್ ಬಾದರಸ್ ಅನ್ನೋದು ನನ್ನ ಅನಿಸಿಕೆ. ಇನ್ನೊಂದು ಏನಂದರೆ ಎಲ್ಲ ಒಂದು ಕಡೆ ಹಿಂದೂ ಸಂಪ್ರದಾಯ ಹೋಗ್ತಾ ಇದೆ ಅಂತ ಅನಿಸುತ್ತೆ. ಮೊದಲೆಲ್ಲ ಒಂದು ಹಬ್ಬ ಬರುತ್ತೆ ಅಂದರೆ ಒಂದು ಸಂಭ್ರಮ ಇರ್ತಾ ಇತ್ತು, ಬಟ್ ಈಗ ನಮಗೆ ಕರೆಂಟ್ ಆ ಥರ ಇಲ್ಲ. ಇನ್ನೊಂದು ಈ ರಿಪೋರ್ಟ್ ನೋಡಿದ್ರೆ 8% ಜನಸಂಖ್ಯೆ ಕಡಿಮೆ ಆಗಿದೆ, ಅದಕ್ಕೂ ಇದಕ್ಕೆ ಏನಾದ್ರು ಲಿಂಕ್ ಆಗ್ತಿದೆಯಾ ಅಂತ. ಇಲ್ಲ ನೋಡಿ ಮೇಡಮ್, ಆ ಥರ ಏನೂ ಇಲ್ಲ ಅವ್ರದ್ದು. ಈಗ ನಮ್ಮ ಸಂಪ್ರದಾಯಗಳನ್ನ ಆಚರಣೆ ಮಾಡೋದು ನಮಗೆ ಬಿಟ್ಟಿದ್ದು, ನಮ್ಮ ಮನೆಗೆ ಬಿಟ್ಟಿದ್ದು, ನಮ್ಮ ಮನೇಲಿ ಏನು ಮಾಡ್ತಾರೆ, ನಮ್ದು ಆಚಾರ ವಿಚಾರ ಹೆಂಗಿದೆ ಅದ್ರ ಮೇಲೆ ನಾವು ಮಾಡ್ತಕ್ಕಂಥದ್ದು. ಈಗ ಗಣೇಶನ ಹಬ್ಬ ಎಲ್ಲ ರೀತಿ ನಾವು ಮಾಡೋಂಗೆ ನಾವು ಮಾಡ್ತೀವಿ, ಅವ್ರ ಹಬ್ಬಗಳು ಅವರು ಮಾಡ್ತಾರೆ. ಹೆಚ್ಚಾಗಿ ಅದು ಎಷ್ಟರ ಮಟ್ಟಿಗೆ ನಿಜ ಅಥವಾ ಅದರದ್ದು ಎಷ್ಟರ ಮಟ್ಟಿಗೆ ಸ್ಟೆಬಿಲಿಟಿ ಇದೆ ಅಂತಕ್ಕಂಥದ್ದು ನಾವು ಯೋಚನೆ ಮಾಡಬೇಕಾಗಿರೋದು. ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಈಗ ಹಿಂದೂ ಧರ್ಮ ಅಂಥದ್ದು ಸಾವಿರಾರು ವರ್ಷಗಳಿಂದ ಸನಾತನ ಧರ್ಮ ಅನ್ನೋದು ಬಂದಿರೋದು. ಸೊ ಅದು ಯಾರಿಂದನೂ ತೆಗೆದಾಕೋಕ್ಕಾಗಲ್ಲ. ನಮ್ಮ ಮನೆ ಸಂಪ್ರದಾಯಗಳೇನಿದೆ ಅದು ನಾವು ಪಾಲಿಸ್ಕೊಂಡು ಹೋಗ್ತೀವಿ. ನಮ್ಮ ತಂದೆ ತಾಯಿ ನಮ್ಗೇನು ಸಂಸ್ಕಾರ ಕೊಟ್ಟಿದ್ದಾರೆ, ಆಚರಣೆ ಕೊಟ್ಟಿದ್ದಾರೆ, ನಾವು ಅದನ್ನೇ ನೆಕ್ಸ್ಟ್ ನಮ್ಮ ಜನ್ರೇಷನ್ ಆಗಲಿ ನೆಕ್ಸ್ಟ್ ಜನ್ರೇಷನ್ಗಾಗಲಿ ಕೊಡ್ತೀವಿ. ಅವ್ರವ್ರ ಮನೆಯಲ್ಲಿ ಏನು ಹಬ್ಬಗಳು ಆಚರಣೆ ಮಾಡ್ತಾರೆ, ಸಂಪ್ರದಾಯಗಳಿರುತ್ತೆ, ಅವ್ರವರು ಧರ್ಮಗಳ ಅನುಸೂಯವಾಗಿ ಮಾಡ್ಕೊತಾರೆ. ಅದರಲ್ಲಿ ಏನು ತಳಕಾಕೋದು ವಿಚಾರ ಏನಿಲ್ಲ. ಆಮೇಲೆ ಸಂವಿಧಾನದಲ್ಲಿ ಅವ್ರ ಹಬ್ಬ ಆಚರಣೆ ಮಾಡೋಕ್ಕೆ ನಮ್ಮ ಸಂಸ್ಕೃತಿನಲ್ಲಿ ನಾವು ಬದುಕೋಕ್ಕೆ ಎಲ್ಲದಕ್ಕೂ ಅವಕಾಶ ಇದೆ. ಸಂವಿಧಾನದಲ್ಲಿ 3ನೇ ಭಾಗದಲ್ಲಿ ಫಂಡಮೆಂಟಲ್ ರೈಟ್ಸ್ನಲ್ಲಿ ರೈಟ್ ಟು ಫ್ರೀಡಮ್ ಆಫ್ ರಿಲಿಜನ್ ಅನ್ನೋ ಕಾಲಮ್ನಲ್ಲಿ 3 ಥರ ಇದೆ, ರೈಟ್ ಟು ಪ್ರೊಫೆಸ್, ಪ್ರಾಕ್ಟೀಸ್ ಆ್ಯಂಡ್ ಪ್ರಾಪೋಗೇಟ್ ಎನಿ ಸಾರ್ಟ್ ಆಫ್ ರಿಲಿಜನ್ ಅಂತ ನಾವು ಹೇಳ್ತೀವಿ. ಹಂಗಾಗಿ ಎಲ್ಲರೂ ಎಲ್ಲ ಧರ್ಮನ ಅವ್ರಿಗೆ ಯಾವ ಧರ್ಮ ಸೂಕ್ತ ಅನಿಸುತ್ತೋ ಆ ಧರ್ಮ ಸ್ವೀಕಾರ ಮಾಡಿ ಅದನ್ನು ಪಾಲಿಸ್ತಕ್ಕಂಥದ್ದು ಸಂವಿಧಾನ ಕೊಟ್ಟಿರೋ ಹಕ್ಕು. ಇದು ಏನಂದರೆ ನಾನು ಮೊದಲೇ ಹೇಳದಂತೆ ಅದಕ್ಕೂ ಇದಕ್ಕೂ ಏನೂ ಸಂಬಂಧ ಇಲ್ಲ. ಮನೆಯಲ್ಲಿ ನಾವು ಏನೇ ಧರ್ಮ ಪಾಲಿಸಿದ್ರು ಆಚೆ ಬಂದಾಗ ನಾವೆಲ್ಲರೂ ಭಾರತೀಯರು, ದೇಶದ ಏಳ್ಗೆಗಾಗಿ ನೋಡಬೇಕೇ ಹೊರತು ಆ ಜನಾಂಗ ಈ ಜನಾಂಗ ಅಂತ ನೋಡ್ತಕ್ಕಂಥದ್ದು ಭಾಳ ತಪ್ಪು ವಿಚಾರ. ಜಾಸ್ತಿ ಆಗಿದ್ದಾರೆ ಅಂದರೆ ಏನು ಮಾಡೋಣ, ಎಲ್ಲ ಕರ್ಕೊಂಡ್ಬಂದು ಬಿಟ್ಕೊಂಡು ನಿಂತವ್ರೆ ಎಲ್ಲ ಪಕ್ಷ ಅವರು ಅವ್ರ ಕಡೆ ಸಪೋರ್ಟ್ ಮಾಡ್ಕೊಂಡು ಈಗ ಬಂದು ಹಿಂದೂಗಳಿಗೆ ಆಶ್ವಾಸನೆಯೂ ಇಲ್ಲ, ಎಲ್ಲ ವಿಚಿತ್ರವಾದ ಬದುಕೊಳು ಮಾಡ್ಕೊಂಡು ನಿಂತವ್ರೆ ಅವ್ರ ಮೇಲೆ ಇವ್ರ ಮೇಲೆ ಅವ್ರು ಹೇಳ್ಕೊಂಡು ನಮಗೆ ಗೌಡ್ರ ಇದರಲ್ಲಿ ಯಾವುದು ಇದೇ ಇಲ್ಲ, ಯಾವುದು ಮುರ್ಕಾಸದ್ದು ಬೆಲೆನೂ ಇಲ್ಲ. ಈಗ ಫ್ರೀ ಬಸ್ ಮಾಡಿದ್ಮೇಲೆ ನಮ್ಗೆ ಚಿತ್ರಾನ್ನಕ್ಕೂ ಕಾಸಿಲ್ಲ ಆಗ್ಬಿಡೋದು, ಮನೇಲಿ ಬೆಲೆ ಇಲ್ಲ. ಹೆಂಗಸ್ರುಗಳು ಇಷ್ಟೇ ತಂದುಬಿಟ್ರೆ ಏನು ಇವಾಗ ಎಲ್ಲರ ಏನೋ ಮಾಡ್ಕೋ ಸತ್ತಾಬಿಡು, ಏನಕ್ಕೆ ಬರ್ತೀಯ ಬಾಳ್ತೀರಾ ನಮ್ಮ ಈ ಥರ ಹೆಂಗೆ ಮಾಡೋ ಜೀವನ ಅಂತಾರೆ. ಅವರು ಸಿದ್ದರಾಮಯ್ಯ ಕೊಡೋದ್ರಲ್ಲಿ 2000 ಜೀವನ ಅದು ಲೆಕ್ಕಾಚಾರದ ಹೆಚ್ಚೆ ಮಾಡ್ತಾರೆ.
ಈಗ ನಾವು ಟ್ರೀಟ್ ಇಲ್ಲದೆ ಜೀವನ ಮಾಡಿದ್ರು ಈ ಥರ ಏನು ಮನಸ್ಸಿಗೆ ನಮ್ಗೆ ನಾವೇ ಕೋಪ ಮಾಡ್ಕೊ ಜೀವನ ಮಾಡ್ತಾ ಇರೋದ್ರಲ್ಲಿ ಇಷ್ಟು ಟೆನ್ಷನ್ ಈ ಬಿಸಿಲು ಟೈಮ್ ತಿಂದ್ರೆ ತಿಂದಿರಲ್ಲ ಬಿಸ್ನೆಸ್ಗಳು ಬರಲಿ ಈ ಬಾಡಿ 300 ರೂಪಾಯಿ ಡೈಲಿ ಕಟ್ಟಬೇಕು ಈ ಥರ ಜೀವನ ಮಾಡ್ತಾಯಿದ್ವಿ. ಯಾಕಪ್ಪ ಇದು ಯಾಕಾರ ಹುಟ್ಟುವ ಇದ್ರ ಬಡವ್ರಾಗಿ ಹುಟ್ಟಲೇಬಾರ್ದು ಅನ್ನೋ ಲೆಕ್ಕಾಚಾರಕ್ಕೆ ಬೆಲೆ ಇಲ್ದಂಗೆ ಆಯಿತು. ಮರವಾದಿ ಜೀವನ ಮಾಡೋದಕ್ಕೆ ಕಷ್ಟ ಆಗ್ಬಿಡೋದು. ಈಗ ತಲೆ ಮೇಲೆ ಹೊಡೆದಂಗೆ ಎಲ್ಲ ಬದುಕೋರು ಬೇರೆ, ಸುಳ್ಳು ಹೇಳ್ಕೊ ಜೀವನ ಮಾಡೋರಿಗೆ ಪ್ರಪಂಚ ಆಗೋದು. ಈಗ ಏನು ಮಾಡ್ರಿ, ಇವಾಗ ನಮ್ಮ ಹಿಂದೂದು ಪರ್ಸೆಂಟೇಜ್ ಬಂದು 8% ಕಡಿಮೆ ಆಗಿದೆ ಜನಸಂಖ್ಯೆ ಅಲ್ವಾ. ಸೊ ಈ ಇತ್ತೀಚೆಗೆ ನೋಡ್ತಾ ಬರ್ತಾ ಇದ್ರೆ ಒಂದು ಹಬ್ಬ ಬರ್ಬೋದು ಏನು ಬರೆದ್ರು ನಮ್ಮದು ಸಂಪ್ರದಾಯಗಳಿದೆಯಲ್ಲ ಅದು ಹೋಗ್ತಾ ಇದೆ, ಹಿಂದೆ ಹೋಗ್ತಾ ಇದೆ. ಹಬ್ಬ ಬರುತ್ತೆ, ಹಬ್ಬದ ಥರನೇ ಇರಲ್ಲ ಅವತ್ತಿಂದೆ. ಸೊ ಆ ಥರ ಆಗ್ತಾ ಇದೆ. ಎಲ್ಲೂ ನಮ್ದು ಇದು ಸಂಪ್ರದಾಯ ಹೋಗ್ತಿದ್ಯಾ? ಈಗ ನಾವು ಸಂಪ್ರದಾಯ ಇರಬೇಕು ಅನ್ನೋ ಆಸೆ ನಮಗೂ ಎಲ್ಲ ಐತೆ. ನಮ್ಮ ಮಕ್ಕಳು ಹೇಳ್ಕೊಡ್ತೀವಿ ಇರೋದ್ರಲ್ಲಿ ಜೀವನ ಹೆಂಗೆ ಮಾಡಬೇಕು ಅಂತ. ಈಗ ನಾವು ತಗೊಂಡೋಗಿ ಹಾಕ್ಕೊಟ್ರೆ ಈಗ ಇಷ್ಟು ಎಲ್ಲ ಮಾತಾಡಿದ್ರಿಗೂ ದುಡ್ಡು ಈ ನಕಾಸು ಕೊಟ್ಟರೆ ಬೆಲೆ ಮನೇಲಿ ಆ ಲೆಕ್ಕಾಚಾರಕ್ಕೆ ಆ ಥರ ಯೋಚನೆ ಮಾಡ್ತಾರೆ. ಈಗ ಎಲ್ಲ ಅಧ್ವಾನ ಮಾಡಿ ಈ ಥರ ಮಾಡ್ಕೊಂಡು ನಿಂತವ್ರೆ ಜೀವನವ ಈಗ ಕಣ್ಣು ರಕ್ತ ಬರ್ತದೆ ನೆನೆಸ್ಕೊಂಡ್ರೆ ಆ ಥರ ನಮ್ಮ ಪರಿಸ್ಥಿತಿಗಳು. ಈ ಸಮಾಜ ಈ ಥರ ಇದ್ರೆ ಈ ಮುಂದೆ ಎಲ್ಲ ಮುಚ್ಚಾಕ್ಬಿಡ್ತಾರೇನೋ ಅನ್ನೋ ಭಯ ನಮಗೆ. ಈಗ ನಮ್ಮ ಹಿಂದೂಗಳೆಲ್ಲ ಕನ್ನಡ ಅಲ್ಪ ಸ್ವಲ್ಪ ಮಾತಾಡೋದ್ರಲ್ಲಿ ಜನನೇ ಕಮ್ಮಿ ಆಗ್ಬಿಟ್ಟವ್ರೆ. ಈಗ ನಮಗೆ ಕನ್ನಡ ಬಿಟ್ಟರೆ ಬೇರೆ ಭಾಷೆ ಬರೋದಿಲ್ಲ. ಅದೆಲ್ಲ ಕದ ನಾವು ಓದಿರ ಜಾಸ್ತಿ 4ನೇ ಕ್ಲಾಸ್ ಓದಿದ್ದೆ. ಆ ಕಾಲದಲ್ಲಿ ಕಷ್ಟ ಇತ್ತು, ಜೀವನ ಹಂಗೆ ಮಾಡ್ತಿದ್ದು. ಇವತ್ತು ಬೆಲೆ ಇಲ್ಲ ಅದರಲ್ಲಿ. ಹೆಂಗೋ ಎಲ್ಲರಿಗೂ ಸುಮ್ಮನೆ ಜಯ ಅಂದ್ಕೊಂಡು ಹೋಯ್ತಾ ಇರ್ತದೆ ಶಿವ ಅಂತ ನಾರಿಗೆ ಮಾರ್ಕ ಮಾಡ್ಕೊಂಡು ಏನು ಮಾಡೋದಕ್ಕೂ ದಾರಿ ಕಟ್ಟ. ಈಗ ಮಳೆ ಇಲ್ಲ, 1.5 ವರ್ಷ ಟ್ಯಾಂಕರ್ ಗಾಡಿ ನಮ್ಮ ಏರಿಯಾದಲ್ಲಿ ನೀರು ಅದರಲ್ಲಿ ಆಗ ಅದು ಕೊಡೋಕ್ಕೂ ಕಿತ್ತಾಡ್ತಾರೆ ಓನರು. ನೀವೇ ಹೊಡೆಸ್ರಿ ನಾವೇ ಕೊಡಿಸ್ಬೇಕು ಅನ್ನೋದು ಯಾಕೆ ಒಂದೊಂದು ಒಬ್ಬೊಬ್ಬರು ಒಂದೊಂದು ಸರ್ದಿ ಮಾಡ್ಕೊಂಡು ಹೊಡೆಸ್ಕೋಬೇಕು ನೀರು. ಮಳೆ ಇಲ್ಲ ಆ ಥರ ಆಗದೆ ಎಲ್ಲ ಕಷ್ಟ ಜೀವನ. ಮೇಡಮ್, ಇವಾಗ ಜನಸಂಖ್ಯೆ ಅನುಗುಣ ಹೋಗಿ ಹೋದರೆ ನಮ್ಮ ಜನ ಹಿಂದೂ ಮುಸ್ಲಿಮ್ಸು ಸ್ವಲ್ಪ ಅವರೇ ಬೇರೆ ಇವರೇ ಬೇರೆ ಅನ್ನಂಗೆ ಇದು ಮಾಡಿ ಈ ಸರ್ಕಾರನೂ ಅದೇ ಥರ ಅವ್ರಿಗೇನು ಸವಲತ್ತು ಬೇಕೋ ಅವ್ರಿಗೆ ಕಾಂಗ್ರೆಸ್ ಸರ್ಕಾರ ಇದು ಮಾಡಿ ಇವಾಗೆಲ್ಲ ಇದು ಪ್ರೆಸೆಂಟಲ್ಲಿ ಆ ಥರ ಎಲ್ಲ ಆಗಿ ಜನಗಳು ನಮ್ಮ ಹಿಂದೂ ಕಮ್ಮಿ ಆಯ್ತಾ ಇದ್ದಾರೆ, ಮುಸ್ಲಿಂ ಜನಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದೇ ಒಂದು ರೀಸನ್. ಅಂದರೆ ನಮ್ಮದು ಜನಸಂಖ್ಯೆ ಕಡಿಮೆ ಆಗೋದಕ್ಕೆ ಏನೋ ರಾಜಕಾರಣಿಗಳು ಅಥವಾ ಸರ್ಕಾರ ಸರ್ಕಾರನೇ ಇದು ಇದಕ್ಕೆ ನೇರ ಸರ್ಕಾರನೇ. ಕಾಂಗ್ರೆಸ್ ಸರ್ಕಾರದಿಂದ ನಮ್ಮ ಹಿಂದೂಗೆ ಏನು ಯಾವುದೂ ಇದಿಲ್ಲ, ಬೆನಿಫಿಟ್ ಇಲ್ಲ. ಪ್ರತಿಯೊಂದೂ ಅವ್ರಿಗೆ ಮುಸ್ಲಿಮ್ಸ್ಗೆ ಬೆನಿಫಿಟ್ ಮಾಡ್ತಾ ಇದ್ದಾರೆ. ಆದ್ರಿಂದ ನಮಗೆ ಹಿಂದೂಗಳಿಗೆ ಸ್ವಲ್ಪ ಇನ್ನೊಂದು ಕಡೆ ನೋಡೋದಿದ್ರೆ ಏನಾಗ್ತಾ ಇದೆ ಅಂದರೆ ಇವಾಗ ಒಂದು ಹಬ್ಬ ಅಂತ ಬಂದರೂ ಕೂಡ ನಮ್ಗೆ ಅದು ಹಬ್ಬ ಥರ ಫೀಲೇ ಆಗಲ್ಲ ಹಿಂದೆ. ಸೊ ಎಲ್ಲ ಸಂಪ್ರದಾಯ ಹೋಗ್ತಾ ಇದೆ ನಮ್ಮ ಹಿಂದೂ ಮೊದಲ ಥರ ನಮ್ಮ ಹಿಂದೂ ಸಂಪ್ರದಾಯ ಇದೆ ಹಬ್ಬಗಳೇ ಬಿಟ್ಬಿಟ್ರು ನಮ್ಮ ಹಿಂದೂದವರು. ಇವಾಗ ಅವ್ರ ಹಬ್ಬಗಳು ಬಂದರೆ ಎಲ್ಲ ಅಚ್ಚುಕಟ್ಟಾಗಿ ಇದು ಮಾಡ್ತಾರೆ. ಮತ್ತು ಒಂದು ಸೆಕ್ಯೂರಿಟಿ ಆಗಲಿ ಇನ್ನೊಂದಾಗಲಿ ಅವ್ರಿಗೆ ಯಾವುದಕ್ಕೂ ಇದು ಕೊರತೆ ಇಲ್ಲ. ನಮ್ಮಲ್ಲಿ ಆ ಥರ ಒಗ್ಗಟ್ಟಿಲ್ಲ, ಒಗ್ಗಟ್ಟಿನ ಕೊರತೆಯಿಂದ ಪ್ರತಿಯೊಂದು ಹಬ್ಬನೂ ಯಾರು ಹಿಂದೂಗಳಲ್ಲಿ ಇದು ಮಾಡ್ತಾ ಇಲ್ಲ, ಎಕ್ಸ್ಪೆಕ್ಟ್ ಜಾಸ್ತಿ ಇದು ಮಾಡ್ತಾ ಇಲ್ಲ. ಬೀಟ್ಲೆಸ್ ಕರ್ನಾಟಕ.